ಸಿ ಎಂ ಏನೇ ಹೇಳಿದ್ರು ಕೂಡ ಸಚಿವ ಸ್ಥಾನ ಕೇಳೋದು ನಮ್ಮ ಕರ್ತವ್ಯ ಅಂತ ಶಾಸಕ ಅಂದರೆ ಅನರ್ಹರಗೊಂಡಿದ್ದಂಥವ್ರ ಜೊತೆಗೆ ಈ ಬಾರಿಯ ಒಂದು ಉಪಚುನಾವಣೆಯಲ್ಲಿ ಸೋತಂತಹ ಮಾಜಿ ಸಚಿವ ಎಚ್ ವಿಶ್ವನಾಥ್ ಗುಡುಗಿದ್ದಾರೆ. ಎಲ್ರಿಗೂ ಕೂಡ ಸಚಿವ ಸ್ಥಾನ ಕೊಡಬೇಕು ಅನ್ನೋದು ನಮ್ಮ ಒತ್ತಾಯ. ರಾಯಚೂರಿನ ದೇವದುರ್ಗದಲ್ಲಿ ಮಾಜಿ ಶಾಸಕ ಎಚ್ ವಿಶ್ವನಾಥ್ ತಮ್ಮ ಅಭಿಪ್ರಾಯವನ್ನು ಈ ಮುಖಾಂತರ ವ್ಯಕ್ತಪಡಿಸಿದ್ದಾರೆ. ಬಿ ಎಸ್ ವೈ ಸಿ ಎಂ ಆಗೋದಕ್ಕೆ ನಾವು 17 ಜನ ತ್ಯಾಗ ಮಾಡಿದ್ದೀವಿ, ನಮ್ಮ ಕ್ಷೇತ್ರ ಬಿಟ್ಟು ದೂರ ಹೋಗಿ ಕೂತಿದ್ವಿ, ಮನೆ ಮಠ ಬಿಟ್ಟು 17 ಜನ ನಾವು ಮುಂಬೈನಲ್ಲಿ ಇದ್ವಿ. ಸೊ ನಾವು ಎಲ್ಲರೂ ಕೂಡ ಒಗ್ಗಟ್ಟಾಗಿ ನಿರ್ಧಾರವನ್ನು ತೆಗೆದುಕೊಂಡು ಕೊನೆಯವರೆಗೂ ಕೂಡ ಒಗ್ಗಟ್ಟಾಗಿದ್ವಿ, ಈಗಲೂ ಕೂಡ ಒಗ್ಗಟ್ಟಾಗಿದ್ದೀವಿ. ನಾವು ಸಚಿವ ಸ್ಥಾನ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ, ಅದು ನಮ್ಮ ಕರ್ತವ್ಯ, ಅವರು ಕೊಡಬೇಕಾಗಿರೋದು ಅವರ ಕರ್ತವ್ಯ, ಮುಂದಿನ ನಡೆ ಏನು ಅನ್ನೋ ಪ್ರಶ್ನೆಗೆ ಕಾದು ನೋಡಿ ಅಂತ ವಿಶ್ವನಾಥ್ ಒಂದು ರೀತಿಯ ಆಶ್ಚರ್ಯಕರ ಮಾತನ್ನು ಆಡಿದ್ದಾರೆ ರಾಯಚೂರಿನ ದೇವದುರ್ಗದಲ್ಲಿ. ಸಿ ಎಂ ಹೇಳಿದ್ದಕ್ಕೆಲ್ಲ ಮತ್ತೆ ನಾನು ರಿಪ್ಲೈ ಹೇಳಲ್ಲ. ಸರಿ, ನಾನು ಕೇಳೋದು ನಮ್ಮ ಜವಾಬ್ದಾರಿ. ಯಾಕೆಂದ್ರೆ 17 ಜನರು ಕೂಡ ಅವ್ರಿಗೆ ಒಂದು ಕಡೆ ಸಹಕಾರ ಕೊಟ್ಟಿದ್ದೀವಿ ಸರ್ಕಾರ ಬರಲಿಕ್ಕೆ, ಇನ್ನೊಂದು ಕಡೆ ಒಂದು ಅಸಂವಿಧಾನಿಕವಾಗಿದ್ದಂಥ ಒಂದು ಸಮ್ಮಿಶ್ರ ಸರ್ಕಾರವನ್ನು ಅದನ್ನು ಡಿಮಾಲಿಷ್ ಪತನ ಆಗಿದೆ. ಸೊ ಹಾಗಾಗಿ ಒಂದು ಪತನಕ್ಕೆ ದಾರಿ, ಮತ್ತೊಂದು ಸರ್ಕಾರ ಬರಲಿಕ್ಕೆ ದಾರಿ. 17 ಜನ ಕಾರಣರಾಗಿದ್ದಾರೆ, 17 ಜನರಿಗೆ ಕೊಡಬೇಕು ಅಂತ ಕೇಳ್ತಾ ಇದ್ದೀವಿ ಆಗ್ರಹ. ಸರ್, ವಿಶ್ವನಾಥ್ ಸರ್ ಮಂತ್ರಿ ಆಗ್ತಾರೆ, ವಿಶ್ವನಾಥ್ ಸರ್ ಮಂತ್ರಿ ಆಗ್ತಾರೆ ಅನ್ನೋ ವಿಶ್ವಾಸ ಇದೆ ನೋಡೋಣ. ಸರ್, ಒಂದು ವೇಳೆ ಕೊಡದೇ ಇದ್ದರೆ ಮುಂದಿನ ನಡೆ ಏನಿರ್ತದೆ? ಇವತ್ತು ಯಾವ ವಾರ? ಇವತ್ತು ಸೋಮವಾರ. ಎಸ್, ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠ ಸ್ವಾಮಿ ಕೊಡ್ತಾರೆ. ನೀಲಕಂಠ, ಸಚಿವ ಸ್ಥಾನ ಇನ್ನೂ ಕೂಡ ಅಬಾಧಿತವಾಗಿದೆ, ಯಾರಿಗೂ ಕೂಡ ಯಾವ ಖಾತೆ ಸಿಗುತ್ತೆ ಅನ್ನೋದಿರಲಿ, ಸಚಿವ ಸ್ಥಾನ ಇನ್ನೂ ಕೂಡ ಘೋಷಣೆ ಆಗಿಲ್ಲ. ಬಿ ಎಸ್ ವೈ ಸರ್ಕಾರ ಇನ್ನೂ ಒಂದು ರೀತಿಯ ತೆರೆಮರೆಯ ಹೋರಾಟವನ್ನು ನಡೆಸ್ತಾ ಇದೆ, ಮೇಲ್ನೋಟಕ್ಕೆ ಆಗುತ್ತೆ ಆಗುತ್ತೆ ಅಂತ ಹೇಳ್ತಾ ಇದೆ. ಬಟ್ ತುಂಬ ಇಂಟೆಲೆಕ್ಚುಯಲ್ ಆಗಿದ್ದಂತಹ ಎಚ್ ವಿಶ್ವನಾಥ್ ಈ ಬಾರಿ ಸೋತ್ ಹೋಗಿದ್ದಾರೆ ಉಪಚುನಾವಣೆಯಲ್ಲಿ. ಸೊ ಆದರೆ ಅವ್ರಿಗೂ ಕೂಡ ಒಂದು ಆತ್ಮವಿಶ್ವಾಸ ಇದೆ, ನಮ್ಮ ಧರ್ಮ ನಮ್ಮ ಕರ್ತವ್ಯ, ನಾವು ಸಚಿವ ಸ್ಥಾನ ಕೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಅದರಲ್ಲಿ ಅಂತ. ಬಟ್ ಯಾಕೆ ಈ ನಡೆ ಅಂದರೆ ಮುಂದೆ ಕಾದು ನೋಡಿ ಅನ್ನುವಂತಹ ಒಂದು ಮಾರ್ಮಿಕವಾದಂತಹ ಮಾತನ್ನು ಆಡಿದ್ದಾರೆ ರಾಯಚೂರಿನಲ್ಲಿ. ಹೌದು ಗುರುಪ್ರಸಾದ್, ಎಲ್ಲೋ ಒಂದು ಕಡೆ ಇದೀಗ ಬಿಜೆಪಿ ಸರ್ಕಾರದಲ್ಲಿ ಒಳ ಜಗಳಗಳು ಮತ್ತು ಬೂದಿ ಮುಚ್ಚಿದ ಟೆಂಡರ್ ಅಂತ ಇದೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಇಷ್ಟವರೆಗೂ ಕೂಡ ಇನ್ನು ಸಂಪುಟ ವಿಸ್ತರಣೆ ಆಗಿಲ್ಲದೆ ಇರೋದು ಒಂದು ಕಡೆ, ಆದ್ರೆ ಇದೀಗ 15 ಜನ ಏನು ಅನರ್ಹ ಶಾಸಕರಿದ್ರು ಅವ್ರು ಗೆದ್ದಿದ್ದಾರೆ, ಮತ್ತೆ ಏನೋ ಬೇರೆ ಪಕ್ಷದಿಂದ ಬಿಜೆಪಿಗೆ ಬಂದಿರತಕ್ಕಂಥ 15 ಜನರಿಗೆ ಸಚಿವ ಸ್ಥಾನ ಕೊಡಬೇಕು ಅನ್ನೋದ್ರ ಬಗ್ಗೆ ವಿಶ್ವನಾಥ್ ಅವ್ರು ಹೇಳಿದ್ರು. ಇದಕ್ಕೆ ಪ್ರಕ್ರಿಯೆಯಾಗಿ ಯಡಿಯೂರಪ್ಪನವರು ಯಾರ್ಯಾರು ಹೇಳ್ತಾರೆ ಅನ್ನೋ ವಿಚಾರಕ್ಕಿನ್ನ ಎಲ್ಲರಿಗೂ ಕೂಡ ಸಚಿವ ಸ್ಥಾನ ಕೊಡೋದಕ್ಕೆ ಆಗೋದಿಲ್ಲ ಅನ್ನೋ ಒಂದು ಮಾತಿಗೆ ಇನ್ನು ಯಡಿಯೂರಪ್ಪನವರು ಟಾಂಗ್ ಕೊಟ್ಟಿದ್ರು. ಅದರ ವಿಚಾರಕ್ಕಾಗಿ ಇದೀಗ ಎಚ್ ವಿಶ್ವನಾಥ್ ಅವರು ಕೂಡ ಮತ್ತೊಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಏನಂತಂದ್ರೆ, ನಾವು 15 ಜನ ಕೂಡ ಈಗಲೂ ಕೂಡ ಒಗ್ಗಟ್ಟಾಗಿದ್ದೀವಿ, ಜೊತೆ ಜೊತೆಗೆ ನಮ್ಮಲ್ಲಿ ಯಾವುದೇ ರೀತಿಯಾದ ಹುಡುಕುಗಳಿಲ್ಲ, ನಾವೆಲ್ಲರೂ ಜೊತೆಗಿರೋದ್ರಿಂದ ನಾವು ಏನು 15 ಸಚಿವ ಸ್ಥಾನ ಕೊಟ್ಟಿದೀವಿ ಅದನ್ನ ಕೊಡಲೇಬೇಕು, ಕೇಳ್ತಕ್ಕಂಥದ್ದು ನಮ್ಮ ಹಕ್ಕಾಗಿದೆ. ಹಾಗಾಗಿ ಯಡಿಯೂರಪ್ಪನವರು ಈ ಬಗ್ಗೆ ವಿಚಾರ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಈಗ ಹೇಳಿರ್ತಕ್ಕಂಥದ್ದು ಎಚ್ ವಿಶ್ವನಾಥ್ ಅವರು ಮತ್ತೆ ಟಾಂಗ್ ಕೊಟ್ಟಿರ್ತಕ್ಕಂಥದ್ದು. ಎಲ್ಲೋ ಒಂದು ಕಡೆ ನೋಡಿದಾಗ ಸಚಿವ ಸಂಪುಟ ವಿಸ್ತರಣೆಗೂ ಮುನ್ನ ಏನು ಸಚಿವ ಸ್ಥಾನಕ್ಕಾಗಿ ಸಾಕಷ್ಟು ಏನು ಪೈಪೋಟಿ ನಡೆದಿದೆ, ಮತ್ತು ವಾದ ವಿವಾದಗಳು ಏನು ಟಾಂಗ್ ಕೊಡ್ತಕ್ಕಂಥ ಕೆಲಸಗಳು ಇದೀಗ ನಡೆದಿದೆ ಅಂತಾನೆ ಹೇಳ್ಬೋದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ನೀಲಕಂಠ ಸ್ವಾಮಿ ಮಾಹಿತಿಗೆ.